ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಜ್ಯೋತಿ ಯೋಜನೆಯಡಿ ಅರ್ಹರಿಗೆ ಶೂನ್ಯ ಬಿಲ್ ಹಂಚಿಕೆ ಆಗಸ್ಟ್ 1ರಿಂದಲೇ ಆರಂಭವಾಗಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಗೃಹಜ್ಯೋತಿ ಯೋಜನೆಗೆ ಅಧಿಕೃತ ಚಾಲನೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ 5 ಪ್ರಮುಖ ಉಚಿತ ಭರವಸೆಗಳ ಪೈಕಿ ಒಂದಾದಂಥ ಗೃಹಜ್ಯೋತಿ ಯೋಜನೆಗೆ ಇಂದು ಚಾಲನೆ ದೊರೆಯಲಿದೆ. ಈ ವೇಳೆ ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವಾರು ಸಚಿವರುಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಯೋಜನೆ ಅನುಷ್ಠಾನದ ಮೊದಲ ತಿಂಗಳಿನಲ್ಲಿ 1.42 ಕೋಟಿ ಕುಟುಂಬಗಳು ಇದರ ಪ್ರಯೋಜನವನ್ನು ಪಡೆಯಲಿವೆ. ಬಿಬಿಎಂಪಿ ವಾರ್ಡ್ಗಳನ್ನು ಕಾಂಗ್ರೆಸ್ ಸರ್ಕಾರ ಮರು ವಿಂಗಡಣೆ ಮಾಡಿದೆ. ಬಿಜೆಪಿ ಸರ್ಕಾರ ಮಾಡಿದಂತೆ 243 ವಾರ್ಡ್ಗಳನ್ನು 225ಕ್ಕೆ ಸರ್ಕಾರ ಇಳಿಸಿದೆ. ಬಿಬಿಎಂಪಿ ಅಂಗಳದಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನಡುವೆ ಪಾಲಿಟಿಕ್ಸ್ ಶುರುವಾಗಿದೆ. ಬಿಬಿಎಂಪಿ 2020 ಕಾಯ್ದೆ ಪ್ರಕಾರ ಈ ಹಿಂದಿದ್ದಂತ ಬಿಜೆಪಿ ಸರ್ಕಾರ 243 ವಾರ್ಡ್ಗಳ ವಿಂಗಡಣೆಯನ್ನು ಮಾಡಿತ್ತು. ಆದರೆ ಅದೇ ಕಾಯ್ದೆಯ 7ನೇ ಅಧಿನಿಯಮದ ಪ್ರಕಾರ ವಾರ್ಡ್ಗಳ ಮಿತಿಯನ್ನು ಕಾಂಗ್ರೆಸ್ ಸರ್ಕಾರ 225ಕ್ಕೆ ಮಿತಿಗೊಳಿಸಿದೆ. ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅಧ್ಯಕ್ಷತೆಯ ಸಮಿತಿ ವರದಿ ಕೊಟ್ಟಿದ್ದು ಅದರ ಅನ್ವಯ 225ಕ್ಕೆ ವಾರ್ಡ್ ಮಿತಿ ಇಳಿಸಲಾಗಿದೆ. ಮೋದಿ ಹೆಸರನ್ನು ಆಕ್ಷೇಪ ರೀತಿ ಬಳಕೆ ಮಾಡಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಂಥ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಅನ್ನು ಕೊಟ್ಟಿದೆ. ಸಂಸದ ಸ್ಥಾನದ ಅನರ್ಹತೆಗೆ ಸುಪ್ರೀಂ ಕೋರ್ಟ್ ತಡೆಯನ್ನು ನೀಡಿದೆ. ಇಂತಹ ಹೇಳಿಕೆ ಉತ್ತಮ ಅಭಿರುಚಿಯದ್ದಲ್ಲ. ಸಾರ್ವಜನಿಕ ವಲಯದಲ್ಲಿ ಇರುವವರು ಎಚ್ಚರಿಕೆಯಿಂದ ಇರಬೇಕು. ಅಲ್ಲದೆ ಪ್ರಕರಣದಲ್ಲಿ ಗರಿಷ್ಠ ಶಿಕ್ಷೆ ಪ್ರಮಾಣ ಕೂಡ ಅಗತ್ಯವಿರಲಿಲ್ಲ ಅಂತ ಕೋರ್ಟ್ ಹೇಳಿದೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ನಮಗೆ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ, ಆಗಿರುವಂತಹ ಅನ್ಯಾಯಕ್ಕೆ ಖಂಡಿತ ನ್ಯಾಯ ಸಿಗಲಿದೆ, ಅವರು ಎಂಪಿ ಆಗಿರಬೇಕು, ದೇಶದ ಜವಾಬ್ದಾರಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ. ಖಂಡಿತ ಏನು ಒಂದು ಅನ್ಯಾಯ ಇದೆ, ಖಂಡಿತ ನ್ಯಾಯ ಸಿಗುತ್ತೆ. 7 ಲಕ್ಷ ಓಟರು ಗೆದ್ದಿದ್ದಾರೆ, ಅವ್ರು ಎಂಪಿ ಆಗಿರಬೇಕು, ದೇಶದ ಜವಾಬ್ದಾರಿ ತೆಗೆದುಕೊಳ್ಬೇಕು ನಮಗೆ. ಇನ್ನು ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಬಿಗ್ ರಿಲೀಫ್ ಸಿಗ್ತಾ ಇದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಧಾರವಾಡ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿಯನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಖುಷಿಪಟ್ಟರು. ಇನ್ನು ಕೇರಳದ ವಯನಾಡ್ನಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿ ಆಗಲಿಕ್ಕೆ ಪ್ರಬಲ ಆಕಾಂಕ್ಷಿ ಆಗಿದ್ದೇನೆ, ಟಿಕೆಟ್ ಕೊಟ್ಟರೆ ಖಂಡಿತ ಸ್ಪರ್ಧೆ ಮಾಡ್ತೀನಿ ಅಂತ ಉಡುಪಿಯಲ್ಲಿ ಬಿಜೆಪಿ ನಾಯಕ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲ ಜನರ ಬಾಯಿಯಲ್ಲಿ ನಾನು ಬಿಜೆಪಿಯನ್ನು ತ್ಯಜಿಸುವ ಸಾಧ್ಯತೆ ಎಂಬ ಅಪಪ್ರಚಾರ ನಡೀತಾ ಇದೆ. ಆದರೆ ನಾನು ಸಾಯೋ ತನಕ ಬಿಜೆಪಿ ಬಿಡಲ್ಲ ಅಂತ ಪ್ರಮೋದ್ ಮಧ್ವರಾಜ್ ಹೇಳಿದ್ದಾರೆ. ಜನತಾ ಪಕ್ಷ ಉಡುಪಿ ಚಿಕ್ಕಮಗಳೂರು ಅಭ್ಯರ್ಥಿಯಾಗಿ ನನ್ನನ್ನೇ ಆಯ್ಕೆ ಮಾಡ್ತಾರೆ ಅಂತಕ್ಕಂತ ಸ್ವಲ್ಪ ಮಟ್ಟಿನ ವಿಶ್ವಾಸ ಇದ್ರೂ ಕೂಡ ಪೂರ್ಣ ವಿಶ್ವಾಸ ನನಗೆ ಇಲ್ಲ. ಯಾಕಂದ್ರೆ ಯಾರು ಕೂಡ ಪಕ್ಷದ ನಾಯಕರಾಗ್ಲಿ ಮುಖಂಡರುಗಳಾಗ್ಲಿ ನನಗೆ ಸ್ಪಷ್ಟವಾದ ಭರವಸೆಯನ್ನು ಕೊಟ್ಟಿಲ್ಲ. ಒಂದು ವೇಳೆ ನನಗೆ ಟಿಕೆಟ್ ತಪ್ಪಿ ಇನ್ನೊಬ್ಬರಿಗೆ ಯಾರಿಗಾದ್ರೂ ಬಿಜೆಪಿ ಪಕ್ಷ ಟಿಕೆಟ್ ಕೊಟ್ಟರೆ ಅವರ ಪರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧನಾಗಿದ್ದೆ. ಇನ್ನು ಮುಂದೆಯೂ ಪಕ್ಷ ನನಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟರೂ ಕೂಡ ಅದನ್ನು ನಿರ್ವಹಿಸಲಿಕ್ಕೆ ಸಿದ್ಧರಾಗಿದ್ದೇನೆ. ಸ್ಥಾನಮಾನವನ್ನೇ ಕೊಟ್ಟು ಜವಾಬ್ದಾರಿ ಕೊಡಬೇಕಾಗಿಯೂ ಇಲ್ಲ, ಅದು ಪಕ್ಷಕ್ಕೆ ಪಕ್ಷದ ವಿವೇಚನಕ್ಕೆ ಬಿಟ್ಟ ವಿಚಾರ. ಉಡುಪಿ ಚಿಕ್ಕಮಗಳೂರು ಟಿಕೆಟ್ ಕೊಡುವುದಿದ್ರೆ ನಾನು ಪ್ರಬಲವಾದ ಆಕಾಂಕ್ಷಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚಂದ್ರಯಾನ 3 ನೌಕೆ ಇಂದು ಸಂಜೆ 7ಕ್ಕೆ ಕಕ್ಷೆಗೆ ಸೇರ್ಪಡೆ ಆಗಲಿದೆ. ಜುಲೈ 14ರಂದು ಉಡಾವಣೆಯಾಗಿದ್ದಂತೆ ಈ ನೌಕೆ ಈಗಾಗಲೇ ತನ್ನ ಪ್ರಯಾಣದ 1/3 ಹಾದಿ ಕ್ರಮಿಸಿದ್ದು ಆಗಸ್ಟ್ 23ರಂದು ಚಂದ್ರನ ಮೇಲೆ ಇಳಿಯುವಂತ ನಿರೀಕ್ಷೆ ಇದೆ. ಆಗಸ್ಟ್ 1ರಂದು ಭೂಮಿಯ ಕಕ್ಷೆಯಿಂದ ಹೊರಕ್ಕೆ ಜಿಗಿದು ಚಂದ್ರನತ್ತ ಪ್ರಯಾಣ ಆರಂಭಿಸಿದಂತ ಚಂದ್ರಯಾನ ನೌಕೆ ಇದೀಗ ಚಂದ್ರನ ಕಕ್ಷೆಯನ್ನು ಸೇರಲಿಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಹುಚ್ಚಾಟ ನಡೆದಿದೆ. ಆಗಸ್ಟ್ 2ರ ರಾತ್ರಿ 8:30 ವೇಳೆಗೆ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಮೈಸೂರಿನಿಂದ ಸ್ನೇಹಿತರ ಭೇಟಿಗೆ ಬಂದಿದ್ದಂಥ ವಿಷ್ಣು ಎಂಬಾತ ಮದ್ಯವನ್ನು ಸೇವಿಸಿ ಕಾರನ್ನು ಚಲಾಯಿಸಿದ್ದಾನೆ. ಈ ವೇಳೆ ಪುಟ್ಟೇನಹಳ್ಳಿಯ ನಂದಿನಿ ಜಂಕ್ಷನ್ ಬಳಿ ಪಾದಚಾರಿಗೆ ಗುದ್ದಿದ್ದಾನೆ. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿನಿಧಿಸುವಂತಹ ಕ್ಷೇತ್ರ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ
ಆನಂದಪುರ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇದರಿಂದಾಗಿ ಬಡಾವಣೆ ಗಬ್ಬೆದ್ದು ನಾರ್ತಾ ಇದೆ. ಆನಂದಪುರ ಬಡಾವಣೆಯಲ್ಲಿ 50 ಮನೆಗಳಿಗೆ ಒಳಚರಂಡಿ ವ್ಯವಸ್ಥೆ ಇಲ್ಲ. ಇನ್ನು ಚರಂಡಿ ಇಲ್ಲದೆ ಮನೆಯ ಮುಂದೆ ಜನರು ಗುಂಡಿ ತೆಗೆದಿದ್ದಾರೆ. ಮನೆಯ ಕೊಳಚೆ ನೀರು ಗುಂಡಿಗೆ ಸೇರ್ತಾ ಇದೆ. ಬೆಳಗ್ಗೆ ಆದರೆ ಬಡಾವಣೆ ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಕುಡಿಯುವಂಥ ನೀರಿನ ಪೈಪ್ ಕೆಳಗೆ ಕೊಳಚೆ ನೀರು ಶೇಖರಣೆ ಆಗ್ತಾ ಇದೆ. ಇದರಿಂದಾಗಿ ಜನರಲ್ಲಿ ದಿನನಿತ್ಯ ಅನಾರೋಗ್ಯ ಕಾಣಿಸ್ತಾ ಇರುವಂಥದ್ದು. ನಮ್ಮ ಸಮಸ್ಯೆಗಳನ್ನು ಕೇಳೋರೇ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೋರಿಲ್ಲ ಓಟು ಅವಾಗ ಹಾಕ್ತಿರಿ, ಇವಾಗ ಎಲ್ಲಿ ಹಾಕಿದ್ರೆ 70 ಓಟು ಹಾಕ್ತಾರೆ, ನಾವು ಯಾವ ಮೋರಿ ಹಾಕುವ ಅಂತಾರೆ. 70 ಹಾಕ್ತಾರೆ, 1 ಹಾಕ್ತಾರೆ, ಹಾಕ್ಕೊಡ್ತೀನಿ ಇವಾಗ ಹಾಕ್ಕೊಡ್ಬೇಕು ತಾನೆ. ಇವಾಗ ಕೇಳಿದ್ರೆ ನಮ್ಗೆ ಕೇಳಬೇಡಿ, ಅವ್ರಿಗೆ ಕೇಳಿ, ಅವ್ರಿಗೆ ಕೇಳಿದ್ರೆ ಇವ್ರಿಗೆ ಕೇಳಿ. ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಅಪಘಾತಗಳ ಸಂಖ್ಯೆ ಭಾರಿ ಇಳಿಮುಖವಾಗಿದೆ. ಪೊಲೀಸರ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಪಘಾತ ಸಂಖ್ಯೆ ಇಳಿಕೆ ಆಗಿದ್ದು. ಈ ಬಗ್ಗೆ ADGP ಅಲೋಕ್ ಕುಮಾರ್ ಟ್ವೀಟ್ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಶಪಥ ಹೆದ್ದಾರಿಯಲ್ಲಿ ಮೇ ತಿಂಗಳಿನಲ್ಲಿ 29 ಮಂದಿ, ಜೂನ್ನಲ್ಲಿ 28 ಮಂದಿ ಸಾವನ್ನಪ್ಪಿದ್ರು. ಆದರೆ ಪೊಲೀಸರ ಕಟ್ಟುನಿಟ್ಟಿನ ಕ್ರಮದಿಂದಾಗಿ ಜುಲೈನಲ್ಲಿ ಸಾವಿನ ಸಂಖ್ಯೆ 8 ಇಳಿಕೆ ಆಗಿದೆ. ಮುಂದಿನ ದಿನಗಳಲ್ಲಿ ಅಪಘಾತ ಸಂಖ್ಯೆ ಮತ್ತಷ್ಟು ಇಳಿಮುಖ ಆದರೆ ವೇಗ ಮಿತಿಯನ್ನು 100-120 ಏರಿಕೆಗೆ ಚಿಂತನೆ ನಡೆದಿದೆಯಂತೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಹಿಳಾ ಸಿಬ್ಬಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹೊರಗುತ್ತಿಗೆ ಆಧಾರದಲ್ಲಿ ಪಡಸಾಲೆ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಲತಾ ಮನೆಗೆ ಹೋಗಿ ನೇಣಿಗೆ ಶರಣಾಗಿದ್ದಾರೆ. ಕಚೇರಿಯಿಂದ ಮನೆಗೆ ಹೋದಂಥ ಬಳಿಕ ಲತಾ ನೇಣಿಗೆ ಶರಣಾಗಿದ್ದಾರೆ. ತಕ್ಷಣ ಜಿಲ್ಲಾಸ್ಪತ್ರೆಗೆ ಸಾಗಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗದೆ ಮಾರ್ಗ ಮಧ್ಯೆ ಲತಾ ಸಾವನ್ನಪ್ಪಿದ್ದಾರೆ. ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲೆಯ ಕ್ಯಾತಸಂದ್ರದಿಂದ ಸಿದ್ಧಗಂಗಾ ಮಠಕ್ಕೆ ತೆರಳುವಂಥ ಮಾರ್ಗದಲ್ಲಿ ಹೊಸ ಮೇಲ್ಸೇತುವೆ ಕಾಮಗಾರಿ 4 ಕೂಡ ನಡೀತಾ ಇದೆ. ತುಮಕೂರು ಜಿಲ್ಲೆಯ PWD ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಾಮಗಾರಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಫ್ಲೈ ಓವರ್ ಹೆಸರಲ್ಲಿ ಸಿದ್ಧಗಂಗಾ ಮಠದ ಭಕ್ತರಿಗೆ ಅಧಿಕಾರಿಗಳು ನಿತ್ಯವೂ ನರಕವನ್ನು ತೋರಿಸ್ತಾ ಇದ್ದಾರೆ. ಇನ್ನೂ ಅಧಿಕಾರಿಗಳಿಗೆ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ, ಈ ಕೆಲಸ ಮುಗಿದ ಬಳಿಕ ಏನು ಮಾಡಬೇಕು ಎಂಬುದರ ಬಗ್ಗೆ ಅರಿವೇ ಇಲ್ಲ. ಏಕೆಂದರೆ ರೈಲ್ವೆ ಇಲಾಖೆಯಿಂದ ಮೇಲೆ ಬೌಸ್ಟಿಂಗ್ ಕ್ಲಿಯರ್ ಆದ ತಕ್ಷಣ PWD RCC ಗಾರ್ಡರ್ ಕಾಮಗಾರಿ ಪೂರ್ಣ ಮಾಡಬೇಕಾಗಿತ್ತು. ಆದರೆ ಅರ್ಧಕ್ಕೆ ಸಿಮೆಂಟ್ ಸ್ಲ್ಯಾಬ್ಗಳನ್ನು ಹಾಕಿ ಕೈ ತೊಳೆದುಕೊಂಡಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಅವರ ವಿರುದ್ಧ ಸ್ಥಳೀಯರು ಕಿಡಿಕಾರ್ತಿದ್ದಾರೆ. ಕ್ಲಿಯರ್ ಮಾಡಿಕೊಂಡು ಅಂಡರ್ ಪಾಸ್ ಮಾಡಬೇಕಾಗಿತ್ತು ಇಂಜಿನಿಯರ್ಗಳದ್ದು, ಅದು ತಪ್ಪು. ಅದಾದ ನಂತರ 4 ತುಂಬ ಕಷ್ಟ ಬಿಡ್ತಾ ಇದ್ದೀವಿ, ಧೂಳಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಅದಾದ ನಂತರ ಮತ್ತೆ ಫ್ಲೈಓವರ್ಗೆ ಇದನ್ನು ಮಾಡಿದ್ರು. ಆ ಕೆಲಸಗಳನ್ನು ತುಂಬ ನಿಧಾನವಾಗಿ ನಡೀತಾ ಇದೆ. ಮುಂಚೆ ರೈಲ್ವೆ ಟ್ರ್ಯಾಕ್ನ ಬಂದ್ ಮಾಡಿಸಿದ್ದಾರೆ, ಅದ್ರ ಮೇಲೆ ಜನಗಳಾದರೂ ನಡ್ಕೊ ಬರೋರು, ಪಾಪ ವಯಸ್ಸಾದವರು. ಈಗ ತುಂಬಾ ಕಷ್ಟ ಆಗಿದೆ. ಪ್ರೋಸೆಸ್ ಯಾಕೆ ಮುಂದಿಂದು ಯೋಚನೆ ಮಾಡ್ತಾ ಇಲ್ಲ ಇಂಜಿನಿಯರ್ಗಳು? ಪ್ರೋಸೆಸ್ ಮುಂದಿನ ಯೋಚನೆ ಮಾಡ್ತಾ ಇದ್ರೆ ಇದು ಕ್ಲಿಯರ್ ಆಗ್ತಾ ಬರೋದು ಕೆಲಸಗಳು. ಇಲ್ಲಿ ಬರ್ತಾರೆ, ಒಂದು ತಿಂಗಳು ಕೆಲಸ ಮಾಡ್ತಾರೆ, ಇನ್ನೊಂದು ತಿಂಗಳು ನಿಲ್ಲಿಸ್ತಾರೆ. ಯಾಕೆ ಈ ಥರ ಆಗ್ತಿದೆ? ನಮ್ಮಂತ ನಾವೇನು ಓದ್ತಿಲ್ದಿದ್ದವ್ರಿಗೆ ಗೊತ್ತಾಗ್ತಾ ಇದೆ, ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಯಾಕೆ ಕೆಲಸ ನಿಲ್ಲಿಸ್ತಾ ಇದ್ದೀರಾ ಅಂತವ್ರು ನೀವು ಯಾಕೆ ಈ ಜವಾಬ್ದಾರಿ ತಗೊಂಡಿದ್ರ? ಮಾಡಂಗಿದ್ರೆ ಆ ಕೆಲಸನ ಮುಂದಿನ ಮಾಡ್ಕೊಂಡು ಹೋಗ್ತಾ ಇರಬೇಕಾಗಿತ್ತು. ಬೀದರ್ ಜಿಲ್ಲೆಯ ಔರತ್ ತಾಲೂಕಿನ ಜಂಬಗಿ ಗ್ರಾಮದ ಪ್ರೌಢಶಾಲೆಯಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಶಾಲೆಯಲ್ಲಿ ಸುಮಾರು 200 ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು, ಗಣಿತ ವಿಷಯ ಬೋಧಿಸುವಂಥ ಶಿಕ್ಷಕರಿಂದ ಎಲ್ರಿಗೂ ಪಾಠ ಮಾಡಲಾಗ್ತಾ ಇದೆ. ಎಲ್ಲ ವಿಷಯಗಳನ್ನು ಒಬ್ಬರೇ ಶಿಕ್ಷಕರಿಂದ ಪಾಠ ಮಾಡಿಸಿದರೆ ನಮ್ಮ ಭವಿಷ್ಯದ ಗತಿ ಏನು? ಆದಷ್ಟು ಬೇಗ ನಮ್ಮ ಶಾಲೆಗೆ ವಿಷಯಕ್ಕೆ ಅನುಗುಣವಾಗಿ ಶಿಕ್ಷಕರನ್ನು ನೇಮಿಸಬೇಕು ಅಂತ ಜಂಬಗಿ ಗ್ರಾಮ ಪಂಚಾಯತ್ ಎದುರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ಒಬ್ಬರು ಮ್ಯಾಥ್ಸ್ ಟೀಚರ್ ರೀ, ಅವ್ರು ನಮ್ಮ ಒಬ್ಬರು ಸಂಭಾಳಿಸ್ಲಾಕ ಆಗಂಟಿಲ್ಲ ರೀ. ನಾವು ಜಲ್ಲಿ ಸರ್ಗಳು ಬೇಕು. ಇದೊಂದು ಸೌಲಭ್ಯ ಮಾಡ್ಕೊಡ್ರಿ. ನೀವು ಪಂಚಾಯತ್ ಯಾವ್ದು ಕಡೆಗೆ ಕೇರಿ ಸರ್? ನೋಡ್ಲತ್ತೀರಿ ಹಾಲತ್ ಖಾಲಿ ಪಂಚಾಯತ ಕೂಡ್ಲತ್ತೀರಿ, ಕೃಷಿ ಮೇಲೆ ಕೂಡ್ಲತ್ತೀರಿ ನಡೆದಿರಿ. ಇದು ನಮ್ದು ಹಾಲತ್ ಏನಾಗಿಲ್ಲ, ನಾವೇ ನೋಡ್ಲತ್ತೀವಿ ಸರ್. ಇದು ಇದ್ರ ಸಲಕ್ಕೆ ನಮ್ಗೆ ಏನಾದ್ರು ಕೊರತೆ ಮಾಡ್ತೀವಿ. ಮುಂದಿನ ನಮ್ಮ ಭವಿಷ್ಯಕ್ಕಾಗಿ ನಮಗೆ ಶಿಕ್ಷಕರು ಬೇಕು. ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇರೋದು ಒಂದೇ ಶಿಕ್ಷಕರು, ಅದು ಮ್ಯಾಥಮೆಟಿಕ್. ನಾವು ಮುಂದೆ ನಾವು SSLC ಪಾಸ್ ಆಗಬೇಕು, ನಮ್ಮ ಭವಿಷ್ಯ ಮುಂದೆ ಚೆನ್ನಾಗಿ ನಡಿಬೇಕಂದ್ರೆ ನಾವು ಏನು ಮಾಡಬೇಕು? ಒಂದು ಮ್ಯಾಥಮೆಟಿಕ್ ಇದು ನಾವೇನು ಭವಿಷ್ಯ ಇದಾಗಲ್ಲ. ನಮಗೆ ಸರ್ ಬೇಕು. ನಾವು 25 ದಿನ ಎಲ್ಲರೂ ಹೇಳಿದ್ರು, ಎಲ್ಲ ಸರ್ ಅಂದಾರ ನಾಳೆಗೆ ಬರ್ತಾರೆ, ನಾಳೆಗೆ ಬರ್ತಾರೆ ಅಂತ ಹೇಳಾರ. ಬೇರೆ ಎಲ್ಲ ಜಗಳಲ್ಲಿ ಟ್ರಾನ್ಸ್ಫರ್ ಆಗ್ಯದು. ಎಲ್ಲ ಸರ್ 2-3 ದಿವಸಕ್ಕೆ ಬಂದರು, ಬಟ್ ನಮ್ಮ ಶಾಲೆಯಲ್ಲಿ ಯಾಕೆ ಬಂದಿಲ್ಲ? ಪಂಚಾಯತ್ವರಿಗೆ ಕೇಳೋದು ಹಕ್ಕು ಅದ ಇಲ್ಲ, ಗ್ರಾಮದವ್ರು ಕೇಳಲ್ಲ ಅಂದ್ರೆ ಪಂಚಾಯತಿಗೆ ಅದ ಇಲ್ಲ ಹಕ್ಕದು. ನಮ್ದು ನಿಮ್ಮ ಸಲಕ್ಕೆ ಗ್ರಾಮದವ್ರು ಕೇಳೋದು ಪಂಚಾಯತ್ ಅವ್ರಿಗೆ, ನಮ್ಮ ಭವಿಷ್ಯ ಹಾಡ್.